ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ನಂದೂಸ್ ರೆಸಿಪಿಗೆ ಸ್ವಾಗತ. ನಾನು ಏನು ಹೊಸ ರೆಸಿಪಿ ತೋರ್ಸಕ್ ಬಂದಿದ್ದೀನಿ ಗೊತ್ತಾ ನಿಮ್ಗೆಲ್ಲ? ಅದ್ರ ಹೆಸರು ರವಾ ಡೋಕ್ಲಾ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದನ್ನು ಮಾಡುವಂಥದ್ದು, ಮತ್ತೆ ಕ್ಯಾಲರೀಸ್ ಇರಲ್ಲ ಜಾಸ್ತಿ, ಫ್ಯಾಟ್ ಇರಲ್ಲ, ಡಯಟ್ ಕಾನ್ಶಿಯಸ್ ಇರೋರು ತಗೊಳ್ಬಹುದು. ಹೆಲ್ದಿ ಫುಡ್ ಇದು, ಮತ್ತೆ ಕ್ವಿಕ್ ಆಗಿ ಆಗುವಂಥದ್ದು. ಇದಕ್ಕೆ ಬೇಕಾಗಿರೋದು ಬಾಂಬೆ ರವಾ, ಅಂದ್ರೆ ಮೀಡಿಯಂ ರವಾ ಅಂತೀವಲ್ಲ, ಅದು 1 ಕಪ್ ತಗೊಂಡಿದ್ದೀನಿ. 1 ಕಪ್ ಮೊಸರು ತಗೊಂಡಿದ್ದೀನಿ, ಇನ್ನ ಮೊಸರು ಹಿಡಿಸುತ್ತೆ ಇದಕ್ಕೆ. ನಾನು ಹೇಳಿರೋ ಪ್ರಪೋರ್ಷನ್ ಕರೆಕ್ಟ್ ಆಗಿ ಫಾಲೋ ಮಾಡಿ ತುಂಬಾ ಸ್ಪಾಂಜಿ ಆಗಿ ಚೆನ್ನಾಗಿ ಬರುತ್ತೆ. ಇದು ರವೆ ತಗೊಂಡ್ಬಿಟ್ಟು ಮಿಕ್ಸಿಂಗ್ ಬೌಲ್ ಅಲ್ಲಿ ಹಾಕ್ತಿದ್ದೀನಿ. ಈಗ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಎಳ್ಕೊಳತ್ತೆ ಮೊಸರು, ಇನ್ನ ಬೇಕಾಗತ್ತೆ 1/2 ಕಪ್ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ಇದಕ್ಕೆ ಚಿಟಿಕೆ ಆಗುವಷ್ಟು ಅರಶಿನ, ಉಪ್ಪು, ಮತ್ತೆ ಮಿಕ್ಸ್ ಮಾಡೋಣ. ಸಾಲ್ಟ್ ಈಗಲೇ ನೋಡ್ಕೊಳ್ಳಿ, ಚಟ್ನಿ ಜೊತೆನೂ ತಿಂತೀವಲ್ಲ, ಹಾಗಾಗಿ ನೋಡ್ಕೊಂಡು ಸಾಲ್ಟ್ ಹಾಕ್ರಿ. ಆ ಬ್ಯಾಟರ್ನ ಈ ಪ್ಲೇಟಲ್ಲಿ ಹಾಕ್ತೀನಿ. ಸೊ ಇದನ್ನ ಗ್ರೀಸ್ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕ್ತೀನಿ. ಎಲ್ಲ ಕಡೆ ಅಪ್ಲೈ ಮಾಡಿಬಿಡಿ. ದೊಡ್ಡ ಕಡಾಯಿ ತಗೊಂಡಿದ್ದೀನಿ ನಾನು, ಇದ್ರಲ್ಲಿ ವಾಟರ್ ಹಾಕ್ಬಿಟ್ಟು ಈ ತರ ಸುತ್ತಿಟ್ಟಿದ್ದೀನಿ. ನೀರ್ ಕುದಿಯಕ್ ಬಂದಾಗ ನಾವು ಈ ಬ್ಯಾಟರ್ನ ಹಾಕೊಂಡಿರ್ತೀವಲ್ಲ ಈ ತಟ್ಟೆಯಲ್ಲಿ, ಇದನ್ನ ಬಾಂಡ್ಲಿಯಲ್ಲಿ ಇಡಬೇಕು. ಸೊ ಅದಕ್ಕೆ ನೀರ್ ಕುದಿಯಕ್ ಬರ್ಬೇಕು. ಕರೆಕ್ಟ್ ಇದೆ. ಒಂಚೂರು ನೀರ್ ಹಾಕೊಂತೀನಿ, ಸ್ವಲ್ಪ ಈ ತರ ಡ್ರಿಪ್ ಆಗ್ಬೇಕು ಈ ಕನ್ಸಿಸ್ಟೆನ್ಸಿ. ಈಗ ನಾನು ಇದಕ್ಕೆ ಈನೋ ಹಾಕ್ತಾ ಇದ್ದೀನಿ. ಇಲ್ಲಿ ಸೋಡಾ ಹಾಕ್ತಿಲ್ಲ, ನಾವು ಬ್ಲೂ ಕಲರ್ ಈನೋನೇ ತಗೊಬೇಕು, ಬೇರೆ ಎಲ್ಲ ಬೇಡ, ಸಿಟ್ರಸ್ ಎಲ್ಲ ಬರುತ್ತೆ. ಇಷ್ಟು ಪ್ರಪೋರ್ಷನ್ಗೆ 1 ಟೀಸ್ಪೂನ್ ಅಷ್ಟು ಈನೋ ಹಾಕ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ನಾವು ತಟ್ಟೆಗೆ ಹಾಕಿ ಬೇಕಿಟ್ಬಿಡ್ಬೇಕು, ತುಂಬಾ ಟೈಮ್ ತಗೊಂಡ್ಬಾರ್ದು. ಸರಿ, ನೊರೆ ನೊರೆ ಬರ್ತಾ ಇದೆ ಈನೋ ಹಾಕಿರೋದ್ರಿಂದ. ಈ ತಟ್ಟೆ ಗ್ರೀಸ್ ಮಾಡಿದ್ನಲ್ಲ, ಇದಕ್ಕೆ ಪೂರ್ತಿ ಬಗ್ಗಿಸ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಚಿಲಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ತೀನಿ. ಈ ತರ ಈಗ ನೀರ್ ಕುದೀತಾ ಇದೆ, ಅದರಲ್ಲಿ ತಟ್ಟೆನ ಇಡಲ್ಲ, ತಟ್ಟೆನ ಇದ್ರಲ್ಲಿ ಪ್ಲೇಸ್ ಮಾಡ್ಬಿಟ್ಟು ದೊಡ್ಡ ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. 12 ಮಿನಿಟ್ಸ್ ಇದನ್ನ ಸ್ಟೀಮ್ ಮಾಡೋಣ. ಡೋಕ್ಲಾ ರೆಡಿ ಆಗ್ತಾ ಇದೆ, ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. 2 ಟೀಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಈ ಎಣ್ಣೆ ಕಾದಿದೆ, 1 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, ಮತ್ತೆ 1 ಟೀಸ್ಪೂನ್ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಫ್ರೈ ಆಗಿ ಇಂಗು ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ 2, ಹಾಗೆ ಕರಿಬೇವು. ಈಗ ನಂತರ ಚಾಪ್ ಮಾಡಿಬಿಟ್ಟು ಟೆಂಪರಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ 12 ಮಿನಿಟ್ಸ್ ಆಗಿದೆ, ನೋಡೋಣ ಏನಾಗಿದೆ ಅಂತ. ಜಸ್ಟ್ ಹಿಂಗೆ ಚಾಕುನ ಹಿಂಗೆ ಡಿಪ್ ಮಾಡಿ ನೋಡಿ, ಎಲ್ಲಿ ನಿಮಗೆ ಹತ್ತಲ್ಲ ಅಂದರೆ ಆಗಿದೆ ಅಂತ ಅರ್ಥ. ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆ, ಹಾಕ್ಕೊಂಡ್ಬಿಡೋಣ. ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಲ್ಲ. ಇದ್ರ ಮೇಲೆ ಕಾಯ್ತುರಿನ ಸ್ಪ್ರಿಂಕಲ್ ಮಾಡೋಣ, ಹಾಗೆ ಕೊತ್ತಂಬರಿ. ಈಗ ಸ್ವಲ್ಪ ಆರಿದೆ, ಈಗಲೇ ಕಟ್ ಮಾಡ್ಕೊಳೋಣ ಇದನ್ನು. ಒಂದೊಂದೇ ತೆಕ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ, ಹುಷಾರಾಗಿ ರಿಮೂವ್ ಮಾಡಿ ಹಾಕ್ಕೊಳ್ರಿ. ಈಗ ನಮ್ಮ ರವಾ ಡೋಕ್ಲಾ ರೆಡಿ ಆಗಿದೆ, ಇದು ಚಟ್ನಿ ಜೊತೆ ಸವಿಯೋಣ.